ಅನಾದಿ ಕಾಲದಿಂದಲೂ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಬಂದಿವೆ. ವಯಸ್ಸಿಗೆ ಬಂದ ಮಹಿಳೆಯರು ತಮಗಿಷ್ಟವಾದ ವರನನ್ನ ಆರಿಸಿಕೊಂಡರೆ ಅಥವಾ ಪ್ರೀತಿಸಿದರೆ ಅಥವಾ ಅಕ್ರಮ ಸಂಬಂಧವನ್ನ ಹೊಂದಿದ್ದರೆ ಯಾವ ರೀತಿ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮರದ ಕುದುರೆ. ಮರದ ಕುದುರೆಯ ಮೇಲೆ ಕೋಲನ್ನ ಇರಿಸಲಾಗ್ತಾ ಇತ್ತು. ಕೆಲವೊಮ್ಮೆ ಅದರ ಜೊತೆ ಮೊಳೆಗಳನ್ನ ಸಹ ಒಡೆಯಲಾಗ್ತಾ ಇತ್ತು. ನಂತರ ಮಹಿಳೆಯನ್ನ ನಗ್ನಗೊಳಿಸಿ ಆಕೆಯನ್ನ ಆ ಮರದ ಕೋಲಿನ ಮೇಲೆ ಬಲವಂತವಾಗಿ ಕೂರಿಸಲಾಗ್ತಾ ಇತ್ತು. ಈ ನೋವನ್ನ ತಾಳಲಾರದೆ ಆಕೆ ರಕ್ತಸ್ರಾವವಾಗಿ ಸಾವನ್ನಪ್ಪತಾ ಇದ್ಲು. ಹ್ಯಾಂಡ್ ಕ್ಲ್ಯಾಂಪ್ಸ್. ಈ ರೀತಿ ಚೀನಾದಲ್ಲಿ ಶಿಕ್ಷಿಸಲಾಗ್ತಾ ಇತ್ತು. ಮಹಿಳೆಯ ಕೈಗಳನ್ನ ಕಟ್ಟಿ ಹಾಕಿ ಅವಳ ಬೆರಳುಗಳಿಗೆ ಒಂದು ರೀತಿಯ ಕ್ಲಿಪ್ಗಳನ್ನ ಹಾಕಲಾಗ್ತಾ ಇತ್ತು. ಈ ಕ್ಲಿಪ್ಗಳು ಅವಳ ಬೆರಳುಗಳನ್ನ ಕತ್ತರಿಸುವವರೆಗೂ ಅದರಿಂದ ಹಿಂಸಿಸಲಾಗ್ತಾ ಇತ್ತು. ನಂತರ ಅವಳ ಮೇಲೆ ತಣ್ಣೀರನ್ನ ಎರಚಲಾಗ್ತಾ ಇತ್ತು. ಇದರಿಂದ ಗಾಯಗಳು ತೀವ್ರವಾಗಿ ಉರಿತಾ ಇದ್ವು. ಎಮ್ಮೆಯ ಚರ್ಮದಿಂದ ತಯಾರಿಸಿದ ಚಡಿಯ ಗೇಟು. ಆಗಿನ ರಾಜ ಮಹಾರಾಜರು ಬಹುಪತ್ನಿತ್ವ ಮಾತ್ರವಲ್ಲ ತಮಗಿಷ್ಟವಾದ ಮಹಿಳೆಯನ್ನ ದೈಹಿಕವಾಗಿ ಬಳಸಿಕೊಳ್ತಾ ಇದ್ರು. ಅದಕ್ಕೆ ತಿರಸ್ಕರಿಸಿದ ಮಹಿಳೆ ಯಾರೆಯಾದ್ರೂ ಸರಿ ವಸ್ತ್ರವನ್ನ ಬಿಚ್ಚಿ ಚಡಿಗೇಟನ್ನ ಕೊಡಲಾಗ್ತಾ ಇತ್ತು. ಇದನ್ನ ಕೆಲವು ಬಾರಿ ಚಡಿಯ ಬದಲಾಗಿ ಕೋಲನ್ನ ಸಹ ಬಳಸಿ ಕರುಳು ಕಿತ್ತು ಬರುವಂತೆ ಹೊಟ್ಟೆಗೆ ಒಡೆಯಲಾಗ್ತಾ ಇತ್ತು. ವರ್ಜಿನ್ ಬೆಲ್ಟ್ಸ್. ಮಹಿಳೆಯರಿಗೆ ಬಲವಂತವಾಗಿ ಕಬ್ಬಿಣದ ಒಳ ಉಡುಪುಗಳನ್ನ ಧರಿಸಲು ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಗಂಡ ಮನೆಯಿಂದ ಹೊರಗೆ ಹೋದಾಗ ಮಹಿಳೆಯರು ಬೇರೊಬ್ಬರೊಂದಿಗೆ ಲೈಂಗಿಕ ಕ್ರಿಯೆಗೆ ತೊಡಗಿಸಿಕೊಳ್ಳಬಾರದೆಂದು ಈ ರೀತಿ ಕಬ್ಬಿಣದ ಒಳ ಉಡುಪುಗಳಿಗೆ ಬೀಗವನ್ನ ಹಾಕಿ ಕೀಲಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಚೆಸ್ಟ್ ಟಾರ್ಚರ್. ಅಂದಿನ ಕಾಲದಲ್ಲಿ ಮದುವೆಯಾದ ಮಹಿಳೆಯರಿಗೆ ಮಕ್ಕಳಾಗದಿದ್ದರೆ ಅಥವಾ ಗರ್ಭಪಾತವಾದರೆ ಹೆಣ್ಣು ಮಗುವಿಗೆ ಜನ್ಮವಿದ್ದರೆ ಮಹಿಳೆಯರಿಗೆ ತುಂಬಾ ಅವಮಾನ ಮಾಡ್ತಾ ಇದ್ರು. ಅದರಲ್ಲೂ ಗರ್ಭಪಾತವಾದರೆ ಅಂತವರನ್ನ ಕಟ್ಟಿ ಹಾಕಿ ಆಕೆಯ ಸ್ತನವನ್ನ ಒಂದು ಇಕ್ಕಳದ ರೀತಿಯ ವಸ್ತುವಿನಿಂದ ಕತ್ತರಿಸಲಾಗ್ತಾ ಇತ್ತು. ಇಲ್ಲವೇ ಮಹಿಳೆಯರನ್ನ ಕಟ್ಟಿ ಹಾಕಿ ಬಹಳ ಹೊತ್ತಿನವರೆಗೆ ಈ ರೀತಿ ಚಿತ್ರ ಹಿಂಸೆಯನ್ನ ಕೊಡಲಾಗ್ತಾ ಇತ್ತು. ವರ್ಜಿನ್ ಚೇಂಬರ್. ಒಬ್ಬರೇ ಒಬ್ಬ ಮನುಷ್ಯ ಇಡಿಸುವಂತಹ ಕಬ್ಬಿಣದ ಗುಹೆ. ಅದರೊಳಗೆ ಚೂಪಾದ ಮುಳ್ಳುಗಳು. ಅದರೊಳಗೆ ಮಹಿಳೆಯನ್ನ ಕೂಡಿ ಬಾಗಿಲುಗಳನ್ನ ಮುಚ್ಚಲಾಗ್ತಾ ಇತ್ತು ಮತ್ತು ಕೆಲವೊಮ್ಮೆ ಕೆಲವು ಚೂಪಾದ ವಸ್ತುಗಳಿಂದ ಚುಚ್ಚಿಯೂ ಸಹ ಸಾಯಿಸಲಾಗ್ತಾ ಇತ್ತು. ಜೂಡಾಸ್ ಕ್ರೆಡಲ್. ಸ್ಪೇನ್ನಲ್ಲಿ ಪಿರಮಿಡ್ ಆಕಾರದ ವಸ್ತುವನ್ನ ತಯಾರಿಸಿ ಧರ್ಮದ ಅಥವಾ ದೇವರ ಮೇಲೆ ನಂಬಿಕೆಯಿಲ್ಲದ ಅಥವಾ ಆಚರಣೆಗಳನ್ನ ಮಾಡದ ಮಹಿಳೆಯರಿಗೆ ಹಿಂಸಿಸಲಾಗ್ತಾ ಇತ್ತು. ಆಕೆಯ ಕೈಕಾಲುಗಳನ್ನ ಕಟ್ಟಿ ಹಾಕಿ ನಿಧಾನವಾಗಿ ಅವಳನ್ನ ಈ ಪಿರಮಿಡ್ ಮೇಲೆ ಇರಿಸಲಾಗ್ತಾ ಇತ್ತು. ಆಕೆಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ನಂತರ ಅವಳನ್ನ ಎಲ್ಲರೆದುರಿಗೆ ನಗ್ನಗೊಳಿಸಿ ಹಿಂಸೆಯನ್ನ ಮುಂದುವರಿಸ್ತಾ ಇದ್ರು. ಪಿಯರ್ ಸಫರಿಂಗ್. ಪಿಯರ್ ಹಣ್ಣಿನ ಆಕಾರದ ವಸ್ತುವೊಂದನ್ನ ಮಹಿಳೆಯ ಬಾಯಿ ಹಾಗೂ ಯೋನಿಗೆ ಇರಿಸಿ ನಂತರ ಅದರ ಸ್ಕ್ರೂ ಅನ್ನ ಬಿಚ್ಚಲಾಗ್ತಾ ಇತ್ತು. ಅದು ಹೂವಿನಂತೆ ಅರಳುವಂತೆ ಮಾಡಲಾಗ್ತಾ ಇತ್ತು. ಅದರ ತುದಿ ಚೂಪಾಗಿದ್ದು ರಕ್ತಸ್ರಾವವಾಗಿ ಸಾವನ್ನಪ್ಪತಾ ಇದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಅನಾದಿಕಾಲದಲ್ಲಿ ಮಹಿಳೆಯರಿಗೆ ಕೊಡ್ತಾ ಇದ್ದಂತಹ ಶಿಕ್ಷೆಗಳು. ಈ ವಿಡಿಯೋ ಬಗ್ಗೆ ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.